ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಪಂದ್ಯ ಮುಕ್ತಾಯವಾದ ನಂತರ ಎ ಬಿ ಡಿ ಅವರು ಜಿಯೋ ಸಿನಿಮಾದಲ್ಲಿ ಮಾತನಾಡಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಕಾಮಂಟೇಟರ್ ಆಗಿ ಅವರು ಆರ್ ಸಿ ಬಿ ತಂಡದ ಸೋಲಿನ ಬಗ್ಗೆ ಏನು ಮಾತಾಡ್ತಾರೆ ಅವರಂತೂ ತುಂಬಾ ಖುಷಿಯಾಗಿದ್ದರು ಯಾವಾಗ ಕೆ ಜಿ ಎಫ್ ಚೆನ್ನಾಗಾಡ್ತೋ ಆವಾಗ ಎ ಬಿ ಡಿ ಕೂಡ ಚೆನ್ನಾಗಿದ್ದರು ಯಾವಾಗ ಆರ್ ಸಿ ಬಿ ತಂಡ ಸೋಲ್ತೋ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು ಜಿಯೋ ಸಿನಿಮಾದಲ್ಲಿ ಅವರು ಏನು ಮಾತಾಡ್ತಾರೆ ಸೋಲಿಗೆ ಕಾರಣ ಏನು ಅಂತ ಕೂಡ ತಿಳಿಸಿದ್ದಾರೆ ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ಎ ಬಿ ಡಿ ಏನು ಹೇಳಿದ್ರು ಗೊತ್ತಾ ಆ್ಯಕ್ಚುಲಿ ಮ್ಯಾಚು ನಮ್ಮ ಕೈಯಲ್ಲಿ ಇತ್ತು ಆರ್ ಸಿ ಬಿ ಕೈಯಲ್ಲಿ ಆದರೆ ಮ್ಯಾಚನ್ನು ಕೈ ಚೆಲ್ಲಿದ್ರು ಕರಣ್ ಶರ್ಮಾ ಬ್ಯಾಟ್ ಬಾಲಿಂಗ್ ಹರ್ಷಲ್ ಪಟೇಲ್ ಬ್ಯಾಟ್ ಬಾಲಿಂಗ್ ಮೊಹಮ್ಮದ್ ಸಿರಾಜ್ ಚೆನ್ನಾಗಿ ಮಾಡಿದ್ರು ಕೆ ಜಿ ಎಫ್ ಕೊಹ್ಲಿ ವಿರಾಟ್ ಮತ್ತು ಫ್ಯಾಬ್ ಡ್ಯೂ ಚೆನ್ನಾಗಿ ಮಾಡಿದ್ರು ಆರ್ ಸಿ ಬಿ ತಂಡಕ್ಕೆ ಕೊನೆ ಓವರ್ ಅಲ್ಲಿ ದಿನೇಶ್ ಕಾರ್ತಿಕ್ ಅವರು ಹಿಡಿಬೇಕಾಗಿತ್ತು ನಾನು ಆರ್ ಸಿ ಬಿ ತಂಡದಲ್ಲಿ ಇದ್ದಿದ್ರೆ ಪಕ್ಕ ಹಿಡಿದ್ಬಿಟ್ಟು ರನ್ಔಟ್ ಮಾಡ್ತಿದ್ರೆ ದಿನೇಶ್ ಕಾರ್ತಿಕ್ ಅವರು ಹಿಡಿಲಿಲ್ಲ ಎಷ್ಟು ವರ್ಷಗಳಿಂದ ಇದೇ ಥರ ಮಾಡ್ಕೊಂಡ್ಬರ್ತಾದ ದಿನೇಶ್ ಕಾರ್ತಿಕ್ ಅವರು ಇವಾಗಾದರೂ ಕಲಿಬೇಕಾಗುತ್ತೆ ಎಂ ಎಸ್ ಧೋನಿ ಅವರು ಬಾಂಗ್ಲಾದೇಶ್ ವಿರುದ್ಧ ಆ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ ರನ್ ಔಟ್ನ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಆ ಒಂದು ಟೆಕ್ನಿಕ್ ಮಾಡಿಲ್ಲ ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ಎಲ್ಲ ಬೌಲರ್ಗಳು ಮತ್ತು ಬ್ಯಾಟ್ಸ್ಮನ್ಗಳು ಕೂಡ ಬ್ಯಾಟ್ಸ್ಮನ್ಗಳು ಇನ್ನೂ ಕೂಡ ಒಂದು ಇಪ್ಪತ್ತರನ್ ಎಕ್ಸ್ಟ್ರಾ ಹೊಡಿಬೇಕು ಅಂತ ಎ ಎಡಿಯೋ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇನ್ನೂರ ಹನ್ನೆರಡು ರನ್ ಕೂಡ ಸಾಕಾಗೋದಿಲ್ಲ ಟೂ ಟ್ವೆಂಟಿ ರನ್ಸ್ ಹೊಡಿಬೇಕು ಆಗ ಆರ್ ಸಿ ಬಿ ತಂಡ ಡಿಫೆಂಡ್ ಮಾಡಬಹುದು ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ಬೌಲರ್ಸ್ಗಳು ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಕೊನೆಯ ಓವರ್ಲ್ಲಿ ದಿನೇಶ್ ಕಾರ್ತಿಕ್ ಅವರು ಹಿಡಿದುಬಿಟ್ಟು ರನ್ಔಟ್ ಹೊಡಿಬೇಕಾಗಿತ್ತು ಹೊಡೆದಿಲ್ಲ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಮುಂದಿನ ಪಂದ್ಯ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳಿ ಬಿಡಿ ಅವರು ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಇದು ಜಿಯೋ ಸಿನಿಮಾದಲ್ಲಿ ಎ ಬಿ ಡಿ ಅವರು ಹೇಳಿದ್ದು ಇಂಗ್ಲಿಷ್ ಅಲ್ಲಿ ನಾನು ಅದನ್ನ ಕನ್ನಡದಲ್ಲಿ ಹೇಳಿದೆ ಅಷ್ಟೇ ವಿಡಿಯೋ ಎಷ್ಟು ಲೈಕ್